ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಉಚಿತ ಬಸ್ ಪ್ರಯಾಣ ಮಾಡುತ್ತಿರುವ ಮಹಿಳೆಯರಿಗೆ ಸರ್ಕಾರದಿಂದ ಹೊಸ ರೂಲ್ಸ್. ಹೌದು, ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದ ಮಹಿಳೆಯರು ಉಚಿತ ಬಸ್ ಯೋಜನೆಯನ್ನ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಈಗ ಹೊಸ ಅಪ್ಡೇಟ್ಗಳು ಈ ವಿಚಾರದ ಬಗ್ಗೆ ಬಂದಿದ್ದು, ಇದನ್ನು ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿದೆ. ಹಾಗಿದ್ರೆ ಏನಿದೆ ಸುದ್ದಿ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಹಾಗಾಗಿ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ, ಹಾಗೂ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವಂತಹ ಮಹಿಳಾ ಪ್ರಯಾಣಿಕರು ಮೊದಲೆಲ್ಲ ಕೇವಲ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಕಂಡಕ್ಟರ್ ಬಳಿ ತೋರಿಸಿದ್ರೆ ಸಾಕಿತ್ತು, ಉಚಿತ ಬಸ್ ಪ್ರಯಾಣವನ್ನ ಪಡೆದುಕೊಳ್ಳಬಹುದಾಗಿತ್ತು. ಹಾಗೂ ಅದಕ್ಕೆ ಟಿಕೆಟ್ ಅನ್ನ ಕೂಡ ಕಂಡಕ್ಟರ್ ನೀಡ್ತಾ ಇದ್ರು. ಆದ್ರೆ ಈಗ ಇದಕ್ಕೆ ಸ್ಮಾರ್ಟ್ ಕಾರ್ಡ್ ಮಾಡಿಸಿಕೊಳ್ಳಬೇಕು ಎನ್ನುವಂತಹ ಆದೇಶವನ್ನ ಸರ್ಕಾರ ಹಾಗೂ ಸಾರಿಗೆ ಇಲಾಖೆಯಿಂದ ಅಧಿಕೃತವಾಗಿ ಜನರಿಗೆ ತರಲಾಗಿದೆ. ಮೊದಲೆಲ್ಲ ಬಿಳಿ ಟಿಕೆಟ್ನಲ್ಲಿ ಕಂಡಕ್ಟರ್ಗಳು ತಮ್ಮ ಯಂತ್ರದ ಮೂಲಕ 0 ರೂಪಾಯಿಗಳ ಉಚಿತ ಬಸ್ ಪ್ರಯಾಣದ ಟಿಕೆಟ್ ಅನ್ನ ಮಹಿಳೆಯರಿಗೆ ನೀಡ್ತಾ ಇದ್ರು. ಆದ್ರೆ ಈಗ ಒಂದು ವೇಳೆ ಮಿಷಿನ್ಗಳು ಹಾಳಾದ್ರೆ ಮಹಿಳೆಯರಿಗೆ ಎಲ್ಲಿಂದ ಯಾವ ಸ್ಥಳಕ್ಕೆ ತಲುಪಬೇಕು ಎನ್ನುವುದನ್ನ ಪಿಂಕ್ ಟಿಕೆಟ್ನಲ್ಲಿ ಬರೆದು ಮಹಿಳೆಯರಿಗೆ ನೀಡಲಾಗುತ್ತೆ. ಇದರಿಂದ ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ ಎನ್ನುವುದು ಇಲಾಖೆಯ ವರದಿಯಾಗಿದೆ. ಇನ್ನು ನೀವು ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಉಚಿತ ಬಸ್ ಪ್ರಯಾಣವನ್ನ ಪಡೆದುಕೊಂಡು ಹೋಗ್ತಾ ಇದ್ರೆ, ಆ ಸಂದರ್ಭದಲ್ಲಿ ಮಹಿಳೆಯರು 30 ಕೆಜಿಗಳಿಗೂ ಮೀರದಂತೆ ಲಗೇಜ್ ಅನ್ನ ತೆಗೆದುಕೊಂಡು ಬರಬೇಕು. 30 ಕೆಜಿ ಮೀರಿದ್ರೆ ಅದಕ್ಕೆ ಹೆಚ್ಚುವರಿಯಾಗಿ ಮಹಿಳೆಯರು ಹಣವನ್ನ ಕಟ್ಟಬೇಕಾಗುತ್ತೆ ಎನ್ನುವುದಾಗಿ ಸಾರಿಗೆ ಇಲಾಖೆ ಅಧಿಕೃತವಾಗಿ ಆದೇಶವನ್ನ ಜಾರಿಗೆ ತಂದಿದೆ. ಸ್ನೇಹಿತರೆ, ನಿಮಗೆ ಮಾಹಿತಿ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೂ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.